ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತಾವ. ಈ ಸಮಯದಲ್ಲಿ ಮುಂದಕ್ಕೆ ವಿಶೇಷವಾಗಿ ನಮ್ಮ ಮೋದಿಜಿಯವರು ಈ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ, ಜಗದೈಜ್ಞ ಶ್ರೀಮಂತ ಅಂತ ಹೇಳೋದ್ರ ಬಗ್ಗೆ, ಅದಕ್ಕಿಂತಲೂ ಹೆಚ್ಚಾಗಿ ನಾವು G20 ನಡೆಸಿಕೊಟ್ಟಿವಿ ನಮ್ಮ ದೇಶದಲ್ಲಿ ಅನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ಮಾತಾಡಿದ್ದು ನಾವು ಕೇಳಿದ್ದೀವಿ. ಈ G20 ನಮ್ಮ ಸ್ಥಾನ ಹೆಚ್ಚಿಸಿಕೊಂಡಿವಿ ಮಾಡಿವಿ ಅಂತ ಏನೋ ಅದ್ರ ಬಗ್ಗೆ ತಮ್ಮ ಸಾಧನೆಗಳಲ್ಲಿ ಇದನ್ನು ಗಣಿಸ್ತಾ ಇರ್ತಾರೆ, ಪರಿಗಣನೆ ಮಾಡ್ತಾ ಇರ್ತಾರೆ. ಒಳ್ಳೆಯದಡ್ಡಿ ಇಲ್ಲ. ಆದರೆ ಇವತ್ತೊಂದು ರಿಪೋರ್ಟ್ ಬರ್ತಾ ಇದೆ, ಆ ರಿಪೋರ್ಟ್ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಬೇಕಾಗಿದೆ. IMF ಹೆಸರು ಕೇಳಿದ್ರೆ ನೀವು, ಇಂಟರ್ನ್ಯಾಷನಲ್ ಮೋನಿಟರಿ ಫಂಡ್ ಅಂತಾರೆ. ಆ ಫಂಡದ ಏನಪ್ಪ ಅಂತಂದರೆ ಉಪ ವ್ಯವಸ್ಥಾಪಕ ನಿರ್ದೇಶಕಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಬಂದಿದ್ದರು. ಅವ್ರ ಹೆಸರು ಗೀತಾ ಗೋಪಿನಾಥ್ ಅಂತೇಳಿ ಅವರಿದ್ದಂಥವರು ಒಂದು ಸ್ಪಷ್ಟವಾದ ಮಾತು ಮಾತಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲೇ ನಮ್ಮಲ್ಲಿ ಉದ್ಯೋಗಗಳ ಬೆಳವಣಿಗೆ ದರ ಅಥವಾ ಬೆಳವಣಿಗೆ ದರ ಶೇ 2% ಕಡಿಮೆ ಅಂದರೂ 6.67 ತನಕ ಇರಬೇಕಾಯಿತು, ಆದರೆ 2% ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದು ಇವತ್ತು ನಮ್ಮ ಮೋದಿ ಸರ್ಕಾರ ಏನೇನೋ ಹೇಗೆ ಕೊಡ್ತಾ ಇರ್ತದೆ ಮಾಡ್ತಾ ಇರ್ತದೆ ಎಲ್ಲ, ನಮ್ಮ ಡೆವಲಪ್ಮೆಂಟ್ ನಡೆದ, ಇನ್ಫ್ಲೇಷನ್ ಕಡಿಮೆ ಅದ, ಮತ್ತೇನು ಹೇಳ್ತದೆ, ಮತ್ತು ಅದರ ಜೊತೆಗೆ ನಾವು 9 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಬಂದಂಥ ಈ ವರದಿಯಲ್ಲೇ 2030 ಕಡಿಮೆ ಅಂದರೂ ಈ ಹೊಸ ಏನಪ್ಪ ನವ ಉದ್ಯೋಗಾವಕಾಶ ಸೃಷ್ಟಿ ಮಾಡಬೇಕಾಗಿದೆ. ನೀವು ಒಂದು ಹೆಚ್ಚು ಕಡಿಮೆ 14.8 ಅಂದರೆ 15 ಕೋಟಿ ಜನಕ್ಕೆ ನೀವು ಈ 2030 ಉದ್ಯೋಗ ಕೊಡಬೇಕು, ಉದ್ಯೋಗ ಸೃಷ್ಟಿಸಬೇಕು ಅನ್ನುವಂಥ. ಉದ್ಯೋಗ ಸೃಷ್ಟಿ ನಿಂತುಬಿಟ್ಟದ, ಭಾರತದ್ದು ವಿಫಲ ಆಗಿದೆ, ಉದ್ಯೋಗ ಸೃಷ್ಟಿ ನಿಂತದ, ಶೈಕ್ಷಣಿಕವಾಗಿ ವೀಕ್ ಆಗಿದೆ, ಅನೇಕ ಒಂದು ಇಲ್ಲಿ ವಸ್ತುಸ್ಥಿತಿಗಳನ್ನು ನಮ್ಮ ಗೀತಾ ಗೋಪಿನಾಥ್ ಅವರು ಮಾತಾಡಿದ್ರೆ ತಮ್ಮ ಇಂಟರ್ನಲ್ಲ. ಜೊತೆಗೆ ಇಲ್ಲಿಯ ಫೈನಾನ್ಸ್ ಮಿನಿಸ್ಟರ್ ಅವ್ರಿಗೆ ಭೇಟಿಯಾಗಿ ಈ ಸಮಸ್ಯೆಗಳ ಬಗ್ಗೆ, ಇನ್ನುಳದ ಬಗ್ಗೆ, IMF ಸಂಬಂಧಗಳ ಬಗ್ಗೆ, ಮತ್ತೇನು ಕೆಲಸಗಳಿರ್ಬೋದು ಭೇಟಿಯಾಗಿದ್ದಾರೆ ಮಾತಾಡಿದ್ದಾರೆ. ಈಗ ನಮಗೆ ಈಗ ಮುಖ್ಯ ಬೇಕಾಗಿದ್ದೀರಪ್ಪ ಅಂತಂದ್ರೆ ಇಲ್ಲ, ನಾವು ಇವತ್ತು ಅಭಿವೃದ್ಧಿ ಆಗಿದ್ದೀವಿ, 9 ಕೋಟಿ ಜನಕ್ಕೆ ಉದ್ಯೋಗ ನಾವು ಕೊಟ್ಟಿದ್ದೀವಿ, ಮತ್ತು G20 ನಮ್ಮದು ಸ್ಥಾನಮಾನ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮೇಡಮ್ ಅವ್ರು ಹೇಳ್ತಾ ಇದ್ದಾರಪ್ಪ ಅಂದರೆ ನಮಗಿಂತಲೂ G20 ಅನೇಕ ದೇಶಗಳು ಮೇಲದಾವೆ, ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೀವಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ನಮ್ಮದು ಬೆಳವಣಿಗೆ ದರ ಹೆಚ್ಚು ಕಡಿಮೆ 6.5-7 ಇರಬೇಕಾಗಿತ್ತು, ಇಲ್ಲ ಇವತ್ತು ಬೆಳವಣಿಗೆ ದರ ಉದ್ಯೋಗ ಸೃಷ್ಟಿ ಮಾಡುವುದರ ಕೇವಲ 2% ಐತಿ ಅಂತ. ಎಂದೆಂದಿಗಿಂತಲೂ ಇವತ್ತು ನಿರುದ್ಯೋಗ ಹೆಚ್ಚಾಗಿದೆ. ಅದಕ್ಕಾಗಿ ಇವ್ರಿಗೆಲ್ಲ ಉದ್ಯೋಗ ಕೊಡಬೇಕು ಅಂದ್ರೆ ಕಡಿಮೆ ಅಂದರೆ ನೀವು 2030 ಒಂದು 15 ಕೋಟಿ ಜನಕ್ಕೆ ಆದರೂ ಉದ್ಯೋಗ ಕೊಡಬೇಕು ಅಂತ. 2030 ಭಾಳ ದೂರ ಇಲ್ಲ, 6 ವರ್ಷ, ಮುಂದಿನ 6 ವರ್ಷಗಳಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಂತೆ ನಾವು G20 ದೇಶಗಳನ್ನು ಹಿಂದಿದ್ದೀವಿ. ಅಷ್ಟೇ ಯಾಕೆ ಸಾಲ ಮಾಡಿದ್ರು ನಾವು ಮುಂದಾಗಿಬಿಟ್ಟಿದ್ದೀವಿ. ಯಾಕಪ್ಪ ಅಂತಂದರೆ ಸಾಲ ನಮ್ಮದು ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ನಮ್ಮ ಮನಮೋಹನ್ ಸಿಂಗ್ ಬಿಟ್ಟು ಹೋಗೋ ಮುಂದೆ 54 ಲಕ್ಷ ಕೋಟಿ ಇತ್ತು ಅಂತ ವರದಿಗಳು ಇದ್ದಾವೆ. ಅದನ್ನು ಯಾಕೆ ಮೊದಲು ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವತ್ತೇನಾದರೂ ನಮ್ಮ ಮೋದಿಯವರು ಕಡಿಮೆ 272 ಏನು ಮೆಜಾರಿಟಿ ಅದಲ್ಲ ಅದಕ್ಕಿಂತ ಕಡಿಮೆ ಕಾರಣ ಅಂದರೆ ಇಲ್ಲದ ಉತ್ತರ ಅದಕ್ಕೆ. ಅದಕ್ಕಾಗಿ ಇವತ್ತು IMF ಇದನ್ನು ಏನು ಸಲಹೆ ಕೊಡ್ತಾ ಇದ್ದಪ್ಪ ಅಂದ್ರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಏನಪ್ಪ ಸೀತಾರಾಮನ್ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ನೀವು ಉದ್ಯೋಗ ಸೃಷ್ಟಿಯಾಗುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ, ಮತ್ತು ಖಾಸಗಿಯವರು ನಿಮ್ಮಲ್ಲಿ ದುಡ್ಡು ಹುಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಖಾಸಗಿಯವರು ಇಲ್ಲೇ ಸಾರ್ವಜನಿಕ ಉದ್ಯಮ ತೆಗೆದುಕೊಂಡಂಥವ್ರು ಆ ರೀತಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಹೀಗಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ಅನ್ನುವಂಥದ್ದು. ಇದನ್ನು ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೋ ಅಥವಾ ಮತ್ತೇನು ಮಾಡಿದಾರೋ, ಬಟ್ ನಮಗೆ ಒಂದು ಸತ್ಯ ಏನು ಗೊತ್ತಾದಪ್ಪ ಅಂತಂದರೆ ನಾವಿಲ್ಲೆ ಸೋಲ್ತಾ ಇದ್ದೀವಿ, ನಾವು ಉದ್ಯೋಗ ಕೊಡುವಲ್ಲಿ ನಮ್ಮ ಸರ್ಕಾರ ಸೋಲ್ತಾ ಇದೆ ಅನ್ನೋದು ನಮ್ಮ IMF ಒತ್ತು ಕೊಟ್ಟು ಹೇಳಿದ. ಅದಕ್ಕೆ ಏನು ಮಾಡಬೇಕೀಗ, ಖಾಸಗಿದಾರರು ಬಂಡವಾಳ ಹೂಡಬೇಕು, ಅವರಷ್ಟು ಬಂಡವಾಳ ಹೂಡಿದರೆ ಡೆವಲಪ್ ಆಗ್ತದೇನು ಅಂತ. ಯಾಕಂತಂದರೆ ಇನ್ನೊಂದು ಮಾತಿಲ್ಲೇ ಸಾರ್ವಜನಿಕ ರಂಗ ದುಡ್ಡು ನಮ್ಮಲ್ಲಿ ಹೂಡಿಕೆ ಆಗ್ಲಿಕ್ಕೆ ಚಲೋ ಹೂಡಿಕೆ ಮಾಡ್ತಾ ಇದ್ದಾರೆ, ಆದರೆ ಖಾಸಗಿಯವ್ರು ಬರ್ತಾ ಇಲ್ಲ. ಆ ಖಾಸಗಿಯವರು ತಗೊಳ್ತಾರೆ ಅದನ್ನು, ಇವಾಗಲೇ PSUಗಳನ್ನು ಸಾಕಷ್ಟು ತೊಗೊಂಡಿದ್ದಾರೆ. ಈಗಾಗಲೇ 1 PSU ಇಲ್ಲಿವರೆಗೆ ತಯಾರಾಗಿಲ್ಲ ನಮ್ಮ ಸರ್ಕಾರದಿಂದ, ಮೋದಿಯವ್ರು ಬಂದಂಥ 10 ವರ್ಷಗಳಲ್ಲೇ. ಹೀಗಾಗಿ ಇದ್ದ PSUಗಳನ್ನೆಲ್ಲ ಪ್ರೈವೇಟ್ ಕೊಟ್ಟುಬಿಟ್ಟಿದ್ದಾರೆ. ಹೇಳಿದ್ದೀನಿ ನಿಮ್ಗೆ ಅನೇಕ ಸಲ ಹೇಳಿದ್ದೀವಿ ಮಾತನ್ನು, ನಮ್ಮ ಮೋದಿಜಿಯವರು ಕಾರ್ಪೊರೇಟ್ಗಳಿಗೆ
ಬಂದರಿಗೆ ಕೊಟ್ಟಿದ್ದಾರೆ, ಕಾರ್ಪೊರೇಟ್ಗಳಿಗೆ ರೋಡ್ಗಳನ್ನ ಕೊಡ್ತಾ ಇದ್ದಾರೆ, ಅನೇಕ ಬ್ರಿಡ್ಜಸ್ ರೆಡಿ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಒಟ್ಟು ಸಾರ್ವಜನಿಕ ರಂಗದ ಏನು ಮಾಡ್ಬೇಕು ಎಲ್ಲ ಅವ್ರು ಕೊಡ್ತಾ ಇದ್ದಾರೆ, ಸಾರ್ವಜನಿಕ ರಂಗದ ಉದ್ಯಮಗಳು ಸಹಿತ ಅವ್ರು ಕೊಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮಲ್ಲಿ MSMEಗಳು ಸಹಿತ ಎಲ್ಲ ದಿವಾಳಿ ಎದ್ದು ಹೋಗ್ತಾ ಇದ್ದಾವೆ, ಯಾವ ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ ಈ ಮುಂದೆ ಹೆಂಗೆ ಅಂತ. ಈಗ ಇವ್ರು ಹೇಳಿದ್ ನೋಡಿದ್ರೆ ಕೇವಲ 2% ಅಷ್ಟೇ ಅದಪ್ಪ ನಮ್ಮ ಉದ್ಯೋಗ ಕೊಡೋ ಶಕ್ತಿ, ಅದಕ್ಕೆ ಹೆಚ್ಚಿಗಿಲ್ಲ.